ಈ ದಿನಗಳಲ್ಲಿ ಇದ್ದ ಊರಿನವರೇ ಆದ ರಸಗುಲ್ಲ ತನ್ನ ಹೆಂಡತಿಯನ್ನು ಕರೆದು ಗುರುಗಳ ದರ್ಶನಕ್ಕೆಂದು ಮಠಕ್ಕೆ ದಾವಿಸಿ ಬಂದ. ಅವನ ಹೆಂಡತಿಗೆ ಪ್ರತಿ ದಿವಸವೂ ಸ್ವಪ್ನದಲ್ಲಿ ಮತ್ತು ಒಬ್ಬಳೆ ಹಗಲು ಹೊತ್ತಿನಲ್ಲಿ ಮನೆಯಲ್ಲಿ ಇದ್ದಾಗ ಕಪ್ಪು ಬಣ್ಣದ ಅಗೋಚರ ಶಕ್ತಿಯೊಂದು ಬಂದು ಮಾತನಾಡಿಸುತ್ತಿದ್ದಂತೆ ಅಥವಾ ರಾತ್ರಿ ಮಲಗಿಕೊಂಡಾಗ ಹಾಸಿಗೆ ಹಿಡಿದು ಜಗ್ಗಿ ಎಳೆದಂತೆ ಅನುಭವಗಳು ಆಗುತ್ತಿದ್ದವು. ಅದು ಸುಮಾರು ದೇವರಿಗೆ ಹೋಗಿ ಹರಕೆ ಹೊತ್ತರೂ ಸಮಸ್ಯೆ ಬಗೆಹರಿದಿರಲಿಲ್ಲ. ಅದು ಆಕೆಗೆ ರಸಗುಲ್ಲ ನನ್ನು ಮದುವೆ ಆದ ದಿನಗಳಿಂದಲೂ ಕಾಡಿಸಿ ಪೀಡಿಸುತ್ತಿತ್ತು. ಅದರಿಂದ ಬೇಸತ್ತ ಅವನು ಮಠಕ್ಕೆ ಈ ಸಲ ಗುರುಗಳ ಸಲಹೆ ಪಡೆಯಲೇಬೇಕು ಎಂದು ಬಂದಿದ್ದ. ಗುರುಗಳು ರಸಗುಲ್ಲ ಮತ್ತು ರಸಗುಲ್ಲನ ಹೆಂಡತಿಯ ಸಮಸ್ಯೆಯನ್ನು ಗಮನಿಸಿ ಅವರು ಸಮಸ್ಯೆಯನ್ನು ಮೊದಲು ತೋಡಿಕೊಳ್ಳುವ ಮೊದಲೇ ಗುರುಗಳು ಅವರ ಮನಸ್ಸಿನಲ್ಲಿನ ಸಮಸ್ಯೆಯನ್ನು ಗಮನಿಸಿ ನಿಮ್ಮ ಕನಸಿನಲ್ಲಿ ಅಥವಾ ಹಗಲಿರುಳು ಕಾಡಿಸುತ್ತಿರುವುದು ಬೇರೆ ಏನೂ ಅಲ್ಲ, ಅದೊಂದು ಜೀನ್ ಆಗಿದೆ, ಅಂದರೆ ರಾಕ್ಷಸ. ಅದನ್ನು ಮುಸಲ್ಮಾನ್ ಭಾಷೆಯಲ್ಲಿ ಜೀನ್ ಎಂದು ಕರೆಯುತ್ತಾರೆ. ಅದು ವಿವಿಧ ರೂಪಗಳಲ್ಲಿ ನಿಮ್ಮನ್ನು ಕಾಣಿಸುತ್ತಿದೆ. ಅದು ಒಮ್ಮೊಮ್ಮೆ ನಾಗರ ಹಾವಿನ ರೂಪದಲ್ಲಿ, ಒಮ್ಮೊಮ್ಮೆ ಚಿಕ್ಕ ಮಗುವಿನ ರೂಪದಲ್ಲಿ, ಒಮ್ಮೊಮ್ಮೆ ದೆವ್ವದ ರೂಪದಲ್ಲಿ ಕಾಡಿಸುತ್ತಿದೆ. 5 ವಾರ ನನ್ನಲ್ಲಿಗೆ ಬಂದು ಶ್ರದ್ಧೆಯಿಂದ ಪ್ರಾರ್ಥಿಸಿಕೊಳ್ಳಿ, ನಿಮ್ಮ ಸಮಸ್ಯೆಯನ್ನು ಆ ದೇವರು ಪರಿಹರಿಸುತ್ತಾನೆ ಎಂದಿದ್ದರು. ಅವರು ಮಕ್ಕಳ ಸಮಸ್ಯೆ ನಮಗೆ ಬಹಳ ಕಾಡಿಸುತ್ತಿದೆ, ಒಂದೇ ಮಗು ಇದೆ, ಅದರ ನಂತರ ಸಂತಾನ ಆಗುತ್ತಿಲ್ಲ, ಇನ್ನೇನು ಸಂತಾನ ಆಗುವ ಸಮಯಕ್ಕೆ ಯಾವುದಾದರೂ ಸಮಸ್ಯೆ ಬಂದು ಅದನ್ನು ಕರಗಿಸುತ್ತಿದೆ, ದಯವಿಟ್ಟು ಸಂತಾನವನ್ನು ಕರುಣಿಸಿ ಎಂದು ಪ್ರಾರ್ಥಿಸಿಕೊಂಡಿದ್ದರು. ಗುರುಗಳು ಅವರಿಗೆ ಕೃಪೆಯ ನೋಟ ತೋರಿದರು. ಅವರಿಗೆ ಅವರು ವಚನ ಕೊಟ್ಟಂತೆ 5 ವಾರಗಳಲ್ಲಿ ಗುರುಗಳು ಅವರ ಮನೆಯಲ್ಲಿ ವಾಸವಿದ್ದ ಜೀನ್ ಅಂದರೆ ರಾಕ್ಷಸವನ್ನು ತಮ್ಮ ಅಸ್ತ್ರಗಳಾದ ಖಡ್ಗ ಮತ್ತು ತ್ರಿಶೂಲದಿಂದ ಸಂಹಾರ ಮಾಡಿದ್ದರು. ಅಂದಿನಿಂದ ರಸಗುಲ್ಲನ ಮಡದಿಗೆ ಅದರ ಸಮಸ್ಯೆ ಮತ್ತೆ ಕಾಣಿಸಲೇ ಇಲ್ಲ. ಆದರೆ ಅವರು ಊರಲ್ಲಿ ಗುರುಗಳ ಬಗೆಗೆ ವಿವಿಧ ತರನಾಗಿ ಮುದಲಿಸಿ ಮಾತನಾಡುತ್ತಿರುವುದರಿಂದ ಮತ್ತೆ ಅವರು ಜನಗಳಿಗೆ ಅಂಜಿ ಮಠಕ್ಕೆ ಬಂದು ಗುರುಗಳ ದರ್ಶನ ಪಡೆಯಲೇ ಇಲ್ಲ. ಬೆಂಗಳೂರಿನ ಪರಮ ಭಕ್ತೆ ತುಳಸಿ ಗುರುಗಳಲ್ಲಿ ಒಂದು ಹರಕೆ ಮಾಡಿಕೊಂಡಿದ್ದಳು. ಅವಳು ನನ್ನ ಮದುವೆ ಪ್ರಿಯತಮ ಸುನೀಲನೊಂದಿಗೆ ಆಗಬೇಕೆಂದು ಪ್ರಾರ್ಥಿಸಿಕೊಂಡಿದ್ದಳು. ಅದಲ್ಲದೆ ಹರಕೆ ಫಲಿಸಿದರೆ ಒಂದು ಚಿನ್ನದ ಸರವನ್ನು ದಕ್ಷಿಣೆಯಾಗಿ ನೀಡುವೆ ಎಂದು ಮತ್ತು ಮಠಕ್ಕೆ ಇಬ್ಬರು ಬಂದು ದರ್ಶನ ಪಡೆಯುವೆವು ಎಂದು ಹರಕೆ ಹೊತ್ತಿದ್ದಳು. ಅವಳ ಆಸೆಯನ್ನು ಗುರುಗಳು ಬಹಳ ಶೀಘ್ರವಾಗಿ ಈಡೇರಿಸಿದರು. ಅವರಿಬ್ಬರ ಪ್ರೇಮ ವಿವಾಹ ಆಯಿತು. ಆದರೆ ಅವಳು ಸ್ವಲ್ಪ ದಿವಸಗಳಿಗೆ ಹಣದ ಆಸೆಯಿಂದ ಪ್ರಿಯತಮನನ್ನು ತೊರೆದು ಅಕ್ಕ ಮತ್ತು ಭಾವನ ಕುಮ್ಮಕ್ಕಿಗೆ ಕೊರಳಲ್ಲಿನ ಮಾಂಗಲ್ಯವನ್ನು ತೆಗೆದು ತನ್ನ ಅಕ್ಕ ಭಾವ ತೋರಿಸಿದ ಹುಡುಗನೊಂದಿಗೆ ಮದುವೆಯಾದಳು. ಅದು ಪ್ರಿಯತಮ ಸುನೀಲನ ಮೇಲೆ ಬಹಳ ಪರಿಣಾಮ ಬೀರಿತು. ಆದರೆ ಅವಳು ಮಠಕ್ಕೆ ಬಂದು ಹರಕೆ ಮುಟ್ಟಿಸಲಿಲ್ಲ. ಒಮ್ಮೆ ಭಗವಾನ್ ಸರಹುನಾಥರು ದ್ವಾರಹಳ್ಳಿಗೆ ಭಕ್ತರೊಬ್ಬರ ಮನೆಗೆ ಭೇಟಿ ಕೊಟ್ಟಾಗ ಸುನೀಲ್ ಎಂಬುವವರು ಗುರುಗಳ ದರ್ಶನ ಪಡೆದಿದ್ದರು. ಅವರು ಗುರುಗಳ ದರ್ಶನ ಪಡೆದಾಗ ಸುನೀಲ್ ಮತ್ತು ಆತನ ಸಹೋದರ ಅನಿಲ್ನ ಮುಂದಿನ ಲಿಖಿತವನ್ನು ಗಮನಿಸಿದ ಗುರುಗಳು, ಮುಂದೆ ನಿಮ್ಮ ಮತ್ತು ನಿಮ್ಮ ಊರಿನವರ ನಡುವೆ ಹೊಡೆದಾಟ ಆಗುತ್ತದೆ, ಸ್ವಲ್ಪ ಹುಷಾರಾಗಿರಿ ಎಂದು ಹೇಳಿ ಮಠಕ್ಕೆ ಬರುವಂತೆ ಸೂಚಿಸಿ ಬಂದಿದ್ದರು. ಗುರುಗಳು ಹೇಳಿದಂತೆ ಕೆಲವು ದಿನಗಳಿಗೆ ಅವರ ಊರಿನಲ್ಲಿ ಮುಸಲ್ಮಾನ್ ಮತ್ತು ಇವರಿಗೆ ಯಾವುದೋ ವಿಷಯವಾಗಿ ದೊಡ್ಡ ವ್ಯಾಜ್ಯವಾಗಿ ಹೊಡೆದಾಟ ಸಹ ಆಗಿತ್ತು. ಆದರೆ ಅವರು ಮಠಕ್ಕೆ ಬಂದಿರಲಿಲ್ಲ. ಮತ್ತೊಮ್ಮೆ ಗುರುಗಳು ಭಕ್ತರ ಮನೆಗೆಂದು ಅವರ ಊರಿಗೆ ಹೋದಾಗ ಸುನೀಲ್, ಅನಿಲ್ ಮತ್ತು ಆತನ ತಂದೆ ತಾಯಿಗಳು ಗುರುಗಳ ದರ್ಶನ ಪಡೆದು
ತಮ್ಮ ಮೇಲೆ ಆದಷ್ಟು ಬೇಗನೆ ಕೃಪೆ ತೋರುವಂತೆ ಕೋರಿದರು. ಗುರುಗಳು ಅವರಿಬ್ಬರ ಮೇಲೆ ಕೃಪೆ ತೋರಿದರು. ಅದಲ್ಲದೆ ಅವರು ಈಗೊಂದು ಹೊಲದಲ್ಲಿ ಬೋರ್ ಕೊರೆಯುವುದಕ್ಕೆ ಅಣಿಯಾಗಿದ್ದು ಸುತ್ತಮುತ್ತಲಿನ ಹೊಲಗದ್ದೆಗಳಲ್ಲಿ ಬೋರ್ ಕೊರೆದರೂ ನೀರು ಬೀಳದೆ ಇರುವುದನ್ನು ಗುರುಗಳ ಗಮನಕ್ಕೆ ತಂದರು. ಗುರುಗಳು ಒಂದು ಲಿಂಬೆಹಣ್ಣನ್ನು ಅಲ್ಲಿಯೇ ಅಂಗಡಿಯಲ್ಲಿ ಖರೀದಿಸಿ ಇದನ್ನು ಬೋರ್ ಕೊರೆಯುವ ಸ್ಥಳದಿಂದ 20 ಅಂತರಕ್ಕೆ ದೂರದಲ್ಲಿ ನೆಲದಲ್ಲಿ ಮುಚ್ಚಿರಿ. ಇವತ್ತು ನಿಮ್ಮ ಹೊಲಕ್ಕೆ ಬೋರಿನ ವಾಹನ ಬರುವುದಿಲ್ಲ, ಅವರು ನಿಮಗೆ ಸುಳ್ಳು ಹೇಳಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಯ ಮೇಲೆ ನಿಮ್ಮ ಹೊಲಕ್ಕೆ ಬಂದು ಬೋರ್ ಕೊರೆಯುತ್ತಾರೆ. ನಿಮ್ಮ ಹೊಲದಲ್ಲಿ 5 ಇಂಚಸ್ ನೀರು ಬೀಳುತ್ತದೆ, ಯಾವ ಧಕ್ಕೆಯೂ ಆಗುವುದಿಲ್ಲ, ನಾನು ಕಾಪಾಡುತ್ತೇನೆ ಎಂದು ಆಶೀರ್ವದಿಸಿ ಲಿಂಬೆ ಹಣ್ಣನ್ನು ಕೊಟ್ಟು ಬಂದಿದ್ದರು. ಅವರು ಗುರುಗಳು ಹೇಳಿದಂತೆ ನಿಂಬೆ ಹಣ್ಣನ್ನು ಬೋರ್ ಕೊರೆಯುವ ಸ್ಥಳದಲ್ಲಿ 20 ಅಂತರದಲ್ಲಿ ನೆಲದಲ್ಲಿ ಮುಚ್ಚಿ ಹಾಕಿದರು. ಗುರುಗಳು ಹೇಳಿದಂತೆ ಬೋರಿನ ವಾಹನ ಮರುದಿವಸ 11 ಗಂಟೆಯ ತರುವಾಯ ಅವರ ಹೊಲಕ್ಕೆ ಬಂದಿತು. ಬೋರಿನ ವಾಹನ ತಮ್ಮ ಹೊಲಕ್ಕೆ ಬಂದ ಕೂಡಲೇ ಸುನೀಲ್, ಅನಿಲ್ ಸೋದರರಿಬ್ಬರು ಗುರುಗಳಿಗೆ ಪೋನಾಯಿಸಿ, ಗುರುಗಳೇ, ಬೋರಿನ ವಾಹನ ನಿಮ್ಮ ಭವಿಷ್ಯದಂತೆಯೇ 11 ಗಂಟೆಯ ತರುವಾಯ ಇವತ್ತು ಹೊಲಕ್ಕೆ ಬಂದಿದೆ. ನಾವು ಬಡವರು, ನಿಮ್ಮನ್ನೇ ನಂಬಿದ್ದೇವೆ, ಕೈ ಬಿಡಬೇಡಿ. ನೀರು ಬಿದ್ದಾದ ಮೇಲೆ ನಮ್ಮ ಮನೆಯವರೆಲ್ಲರೂ ಮಠಕ್ಕೆ ಬಂದು ನಿಮ್ಮ ದರ್ಶನ ಪಡೆಯುತ್ತೇವೆ ಎಂದು ಕೇಳಿಕೊಂಡರು. ಗುರುಗಳು ತಥಾಸ್ತು ಎಂದರು. ಸಂಜೆಯ ಹೊತ್ತಿಗೆ 150 ಮೀಟರ್ ನೆಲ ಕೊರೆದರೂ ನೀರು ಬಿದ್ದಿರಲಿಲ್ಲ. ನೀರು ಬೀಳುವ ಯಾವ ಸಂಜ್ಞೆಯೂ ಕಾಣಿಸಲಿಲ್ಲ. ಇದರಿಂದ ಬೇಸತ್ತ ಅವರು ಹೊಲದಿಂದ ಮುಖಗಳನ್ನು ಬಾಡಿಸಿಕೊಂಡು ಮನೆಯ ದಾರಿ ಹಿಡಿದಿದ್ದರು. ಅಲ್ಲದೆ ಮನೆಯವರೆಲ್ಲರೂ ಗುರುಗಳ ನಾಮಸ್ಮರಣೆಯನ್ನೇ ಮಾಡುತ್ತಾ ಮನೆಯ ಹಾದಿ ಹಿಡಿದಿದ್ದರು. ಅದನ್ನು ಗಮನಿಸಿದ ಭಗವಾನ್ ಸರಹುನಾಥರು ಅವರ ಮೇಲೆ ಕೃಪೆಯ ನೋಟ ತೋರಿದರು. ಇದರಿಂದ ಆ ಕೂಡಲೇ ಅವರು ಹೊಲದಿಂದ ತಮ್ಮ ಊರಿನ ಕುಂಕಿಯ ಬಳಿಗೆ ತಿರುಗಲು ಅತ್ತ ಹೊಲದಿಂದ ಸುಯಿ ಅಂತ ನೀರು ಚಿಮ್ಮಿದ ಮಾರ್ದನೆ ಅವರಿಗೆ ಕೇಳಿಸಿತು. ಅದನ್ನು ನೋಡಿದ ಅವರು ಆ ಕೂಡಲೇ ಗುರುಗಳು ಕರುಣೆ ತೋರಿದರು ನಮ್ಮ ಮೇಲೆ ಎಂದು ಅಲ್ಲಿಂದ ಹೊಲಕ್ಕೆ ಆರ್ಭಟಿಸಿ ಓಡಿದರು. ಸಂಜೆ 5 ಗಂಟೆಯ ವೇಳೆಗೆ ಗುರುಗಳ ಭರವಸೆಯಂತೆ 5 ಇಂಚಸ್ ನೀರು ಬಿದ್ದಿತು. ಆ ಕೂಡಲೇ ಸುನೀಲ್ ಮತ್ತು ಆತನ ತಾಯಿಯವರು ಅಲ್ಲಿಂದ ಮಠಕ್ಕೆ ಪ್ರಯಾಣಿಸಿ ಬಂದು ಗುರುಗಳ ದರ್ಶನ ಪಡೆದರು.